ನೆರೆ ಹಾವಳಿಗೆ ತುತ್ತಾಗಿ ಹಾನಿಗೊಳಗಾದ ವಿದ್ಯುತ್ ಮಗ್ಗಗಳ ನೇಕಾರರಿಗೆ ಒಂದು ನಯಾ ಪೈಸೆ ಪರಿಹಾರ ಇಲ್ಲ ಅಂತ ಉಪನಿರ್ದೇಶಕ ಗೋಟೂರು ಹೇಳಿದ್ರು. ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದಲ್ಲಿ ನೇಣಿಗೆ ಶರಣಾದ ನೇಕಾರ ರಮೇಶ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬಂದಿದ್ದ ಜಿಲ್ಲಾ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕ ಕೆಪಿ ಗೋಟೂರ್ ಈ ವಿಷಯ ಸ್ಪಷ್ಟಪಡಿಸಿದ್ದು, ಇಲಾಖೆಯನ್ನೇ ನಂಬಿದ್ದ ನೇಕಾರರಲ್ಲಿ ಆತಂಕ ಹೆಚ್ಚಿಸಿದೆ. ವಿಶೇಷವಾಗಿ ಕೈಮಗ್ಗ ನೇಕಾರಿಕೆ ಉದ್ಯೋಗಕ್ಕೆ ಮಾತ್ರ ಸರ್ಕಾರದ ಅನುದಾನ ಇದ್ದು, ವಿದ್ಯುತ್ ಮಗ್ಗಗಳ ನೇಕಾರರಿಗೆ ಯಾವುದೇ ರೀತಿಯ ಪರಿಹಾರ ಇಲ್ಲ ಅಂತ ಹೇಳಿದ್ರು. ನೇಕಾರರಿಗೆ ಹೆಚ್ಚಿನ ನಷ್ಟ ಬೆಳಗಾವಿ ಜಿಲ್ಲೆಯಲ್ಲಿ ಸಂಭವಿಸಿದೆ. ನೇಕಾರಿಕೆಗೆ ಸಂಬಂಧಿಸಿದ ವಸ್ತುಗಳು ನಷ್ಟವಾಗಿವೆ. ನಷ್ಟದ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದೆ ಅಂತ ಹೇಳಿದ್ರು. ಈಗ ಸರ್ಕಾರ ಮಟ್ಟದಲ್ಲಿ ಕಮಿಷನರ್ ಕಳಿಸಿದ್ದಾರೆ. ಇದಕ್ಕೇನೈತ್ರಿ, ಕೇಂದ್ರ ಸರ್ಕಾರದಿಂದ ಈ ಪ್ಲಾಂಟ್ ಇದ್ರೊಳಗೆ ಯಾವುದೇ ಪರಿಹಾರ ಇಲ್ಲ. ವಿದ್ಯುತ್ ಮಗ್ಗ ನೇಕಾರಿ ಅಲ್ಲಿ ಏನಾಗಿದೆ, ಕೈಮಗ ಮತ್ತು ಹ್ಯಾಂಡಿಕ್ಯಾಪ್ಟ್ ಅಂತ ಆಗಿದೆ. ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಕರಕುಸ್ತಾರೆ, ಅವ್ರಿಗೆ ಅಷ್ಟೇ ಇದೆ, ಎಲ್ಲಿಯೂ ಪ್ರಾಬ್ಲಮ್ ಅಂತ ಬರಲಿಲ್ಲ. ಈ ವಿಷಯವಾಗಿ ನಾವು ಇದನ್ನ ಸ್ಪೆಷಲ್ ಆಗಿನ ರಾಜ್ಯ ಸರ್ಕಾರದಿಂದ ಅನುದಾನ ಕೊಟ್ಟರೆ ಮಾತ್ರ ನೇಕಾರಿಗೆ ಅನುಕೂಲ ಆಗುತ್ತೆ ಅಂತ ಬರಬೇಕು. ಆ ಸ್ಪೆಷಲ್ ಆಗ್ಬೇಕಾದ್ರೆ ಈಗ ದೀಡ್ ತಿಂಗಳಾದ್ರೂ ನಿಮ್ಮ ಇಲಾಖೆ ಗಮನ ಹರಿಸ್ಲಿಲ್ಲ ಅಂದ್ರೆ ಈಗೇನು ಪ್ರಕರಣ ಆಗ್ಯಾವಲ್ಲ, ಇದು ಆರಂಭ ಇದೆ ಸದ್ಯ. ಇದೇ ತರನಾಗಿ ಮುಂದಾಗೋ ಸಾಧ್ಯತೆಗಳನ್ನು ಇರ್ತಾವೆ. ನೀವು ತ್ವರಿತವಾಗಿ ನೀವು ಸರ್ಕಾರದ ಗಮನ ಸೆಳೆದು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಕೊಟ್ರಿ ಅಂತಂದ್ರೆ ಅವರಲ್ಲಿ ಆತ್ಮಸ್ಥೈರ್ಯ ಮೂಡ್ತವೆ. ಇಲ್ಲ ಅಂದ್ರೆ ಒಬ್ರದ್ದು ಒಬ್ಬರ ನಂತರ ಒಬ್ಬರೊಬ್ಬರು ನಂತರ ಒಬ್ರು ಆಗ್ತಕ್ಕಂತ ಪ್ರಕರಣಗಳು ಆಗ್ಬಾರ್ದು. ನಮ್ ಕಳಕಳಿ ಏನಂದ್ರೆ ಸಂಕಷ್ಟದೊಳಗದಾರ ಅವ್ರು, ದುಡುಕಿಲ್ಲ. ಈಗ ಅವ್ ಮಾಡ್ಕೊಂಡಿದ್ದ ಉದ್ದೇಶ ಏನಂದ್ರೆ ದುಡುಕಿಲ್ಲ, ಸಾಲ ಮಾಡೇನಿ, ತೀರ್ಸೋದ್ ಹೆಂಗ, ಈಗ ಮಗ್ಗ ರಿಪೇರಿ ಮಾಡಿಸ್ಬೇಕಂದ್ರೆ ದುಡ್ಡು ಹಾಕ್ಬೇಕು, ಆ ದುಡ್ಡು ಎಲ್ಲಿಂದ ತರ್ಬೇಕು ನಾನು. ಇದು ಒಂಥರ ಮೆಂಟಾಲಿಟಿ, ಅವ್ನು ಜಾಸ್ತಿ ಪ್ರೆಷರ್ ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡು. ನೀವ್ ಹೇಳಿದ್ದೇನೆ ಒಂದು ಅಲ್ಲಿ ಎಲ್ಲಿಯೂ ಕಾಲಮ್ಸ್ಗಳು ಅಥವಾ ಇದೇ ತರ ಮಾಹಿತಿ ಬೇಕಂತ ಇಲ್ಲ. ನಾನು ಮುದ್ದಾಮ್ ನಾ ಹಿಂದೆ ಫ್ಲಡ್ ಆದಾಗ 2019 ಇದ್ರ ಇದ್ದೆ ಜಮಖಂಡಿಯಾಗ, ಅಲ್ಲಿ ಆಗಿತ್ತು ರೀ. ಅದಕ್ಕೆ ನಾವೊಂದು ಅಲ್ಲೇ ಫಾರ್ಮ್ ಮಾಡಿ ಇಟ್ಟಿದ್ದೆ, ಅದನ್ನು ತರಿಸ್ಕೊಂಡು ಅದನ್ನ ಮಾಹಿತಿ ಕೊಟ್ಟಿದ್ದೆ ಸರ್ಕಾರಕ್ಕೆ. ಏನಂದ್ರೆ ನೇಕಾರ ಹೆಸರು ಎಷ್ಟು ಮಗ್ಗ ಇದ್ವು, ಅವ್ನ ಮಗ್ಗ ಎಷ್ಟು ಹಾಳಾಗಿತ್ತು, ಮನೆ ಕಚ್ಚಾ ಮನೇನೋ ಪಕ್ಕ ಮನೇನೋ, ಪಕ್ಕ ಮನೆಗಿದ್ರೆ ಎಷ್ಟು ಹಾಳಾಗಿತ್ತು, ಆಮೇಲೆ ಮಗ್ಗಗಳು ಎಷ್ಟಾಗಿದೆ, ಮಗ್ಗದ ಮೇಲೆ ರಾಮಟ್ಲಿ ಎಷ್ಟಿತ್ತು, ಸೀರೆ ಹಾಳಾಗಿದ್ರೆ ಸೀರೆಯನ್ನು ಕೂಡ ನಾನು ಮೆನ್ಷನ್ ಮಾಡ್ಕೊಳ್ತೀನಿ. ಇವ್ರದ್ದು ನಮ್ಮ ರಿಪೋರ್ಟ್ ಪ್ರಕಾರ ಮನೆಗೆ 20,000 ಮಾಡಿದ್ದಾರೆ ನಮ್ಮ ಪೆನ್ನಿಟ್ಟರು, ಆಮೇಲೆ ಮಗ್ಗಕ್ಕೆ 50,000, ಮಗ್ಗದಲ್ಲಿ ಹಾಳಾಗಿದೆ 50,000 ಮಾಡಿದ್ದಾರೆ, ಆಮೇಲೆ 20,000 ರೂಪಾಯಿ ಕಚ್ಚಾ ಮಾಲ್ ಮಾಡಿದ್ದಾರೆ, 20,000 ರೂಪಾಯಿ ಪಕ್ಕಾ ಮಾಲ್ ಮಾಡಿದ್ದಾರೆ. ಇಷ್ಟನ್ನ ನಾವು ಸರ್ಕಾರಕ್ಕೆ, ಇದು ಒಂದೇ ನಿಮ್ದು ಒಂದೇ ಜಿಲ್ಲೆ, ನಿಮ್ದು ಒಂದೇ ಊರಲ್ಲ, ಇಡೀ ಜಿಲ್ಲೆಯಲ್ಲಿ ಆದಂತ ಬೆಳಗಾವಿ ಜಿಲ್ಲೆ ಎಲ್ಲ ಮಾಹಿತಿ ಕಳಿಸ್ತೀವಿ. ಶಿವಯೋಗಿ ಪುರಾಣಿಕ್ ಮಠ್, ಕನ್ನಡ ಟಿವಿ, ರಾಮದುರ್ಗ.